ಪಾಕಿಸ್ತಾನ ಸೇನೆಯ ಸಂವಹನದ ಉದ್ದೇಶಕ್ಕಾಗಿ ಚೀನಾ ಕಂಪನಿಗಳು ವಿಶೇಷವಾಗಿ ಕೊಟ್ಟಿರುವಂತಹ ಟೆಲಿಕಾನ್ ಉಪಕರಣಗಳು ಭಾರತದ ಮೇಲೆ ದಾಳಿಗೆ ಬರುತ್ತಿರುವ ಉಗ್ರರ ಕೈ ಸೇರುತ್ತಿರುವ ಆತಂಕಕಾರಿ ಸಂಗತಿ ಪತ್ತೆಯಾಗಿದೆ ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಉಗ್ರರನ್ನ ಭಾರತೀಯ ಭದ್ರತಾ ಪಡೆಗಳು ಸದೆಬಡಿದಾಗ ಚೀನಾ ನಿರ್ಮಿತ ಮೊಬೈಲ್ ಸಾಧನ ಆಗಿರುವಂತಹ ಅಲ್ಟ್ರಾಸೆಟ್ ಭಯೋತ್ಪಾದಕರ ಬಳಿ ಪತ್ತೆಯಾಗಿದೆ ಭಾರತದಲ್ಲಿ ದಾಳಿಯನ್ನ ನಡೆಸುತ್ತಿರುವಂತಹ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ಬಳಿ ಈ ಸಾಧನಗಳು ಪತ್ತೆಯಾಗಿರುವುದರೊಂದಿಗೆ ಭಯೋತ್ಪಾದನಾ ಸಂಘಟನೆಗಳು ಪಾಕ್ ಸೇನೆಯಿಂದ ತರಬೇತಿ ಶಸ್ತ್ರಾಸ್ತ್ರ ಹಾಗೂ ಇನ್ನಿತರ ವಸ್ತುಗಳನ್ನು ಪಡೆಯುತ್ತಿರುವುದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಂತಾಗಿದೆ ಪಾಕಿಸ್ತಾನ ಸೇನೆಯ ಉದ್ದೇಶಕ್ಕಾಗಿ ಚೀನಾ ಕಂಪನಿಗಳು ವಿಶೇಷವಾಗಿ ವಿನ್ಯಾಸ ಮಾಡಿಕೊಟ್ಟಿರುವಂತಹ ಮೊಬೈಲ್ ಫೋನ್ ಸಾಧನ ಇದು ಸಾಮಾನ್ಯ ಮೊಬೈಲ್ ಫೋನ್ಗಳಂತೆ ಜಿಎಸ್ಎಂ ಅಥವಾ ಸಿಡಿಎಂಎ ತಂತ್ರಜ್ಞಾನದ ಮೇಲೆ ಅವಲಂಬಿತ ಆಗದೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ರೇಡಿಯೋ ತರಂಗಗಳ ಮೂಲಕ ಸಂದೇಶವನ್ನ ರವಾನೆ ಅಥವಾ ಸ್ವೀಕಾರಕ್ಕೆ ಇವು ಬಳಕೆ ಬರುತ್ತೆ ಪ್ರತಿ ಅಲ್ಟ್ರಾಸೆಟ್ ಕೂಡ ಗಡಿಯಾಚೆಗೆ ನಿಂತಹ ನಿಯಂತ್ರಣ ಕೊಠಡಿ ಜೊತೆ ಲಿಂಕ್ ಇರುತ್ತೆ ನೇರವಾಗಿ ಎರಡು ಅಲ್ಟ್ರಾಸೆಟ್ ಗಳ ನಡುವೆ ಸಂವಹನವನ್ನ ನಡೆಸಲು ಆಗಲು ಈ ಅಲ್ಟ್ರಾಸೆಟ್ ಗಳ ಸಂದೇಶವನ್ನ ಚೀನಾದ ಉಪಗ್ರಹಗಳು ರವಾನೆ ಮಾಡುತ್ತಿದೆ ಇವು ಗೂಢ ಲಿಪಿಯ ಮೂಲಕ ವರ್ಗಾವಣೆ ಆಗ್ತಾ ಇದೆ ಕಳೆದ ವರ್ಷ ಜೂನ್ ಹದಿನೇಳು ಹದಿನೆಂಟರಂದು ಜಮ್ಮುವಿನ ಪುಂಚ್ ಜಿಲ್ಲೆಯ ಸೂರತ್ ನಲ್ಲಿ ನಡೆದ ಎನ್ಕೌಂಟರ್ ಹಾಗೂ ಇದೇ ವರ್ಷ ಏಪ್ರಿಲ್ ಇಪ್ಪತ್ತಾರರಂದು ಉತ್ತರ ಕಾಶ್ಮೀರದಲ್ಲಿ ನಡೆದ ಕಾರ್ಯಾಚರಣೆಯ ವೇಳೆ ಈ ಅಲ್ಟ್ರಾ ಸೆಟ್ ಸಾಧನಗಳು ಉಗ್ರರ ಬಳಿ ಪತ್ತೆಯಾಗಿರುವುದು ಭದ್ರತಾ ಪಡೆಗಳ ಆತಂಕಕ್ಕೆ ಕಾರಣವಾಗಿದೆ